ಮುಳ್ಳಿನ ಮರ ನೋಡಿ ಏನೋ ಇದು ದೊಡ್ಡ ಮರನೋ ನೋಡಿ, ಸುಮಾರು ಒಂದು 300 ವರ್ಷದ ಮರನೋ ಇದು ನೋಡು. 3 ಜನ ಹಗ್ಗು ಮಾಡ್ಬೋದು. ಏನೋ ಇದು, ಯಾರೋ ಇದು, ಯಾರ ಮನುಷ್ಯ ಇಲ್ಲಿ? ಏ ಯಾರಪ್ಪ ನೀನು? ಅಲ್ಲಪ್ಪ ಏನು ಮರ ಕಟ್ತಿದ್ಯಾ? ಅಲ್ಲ ಯಾರು ನೀವು ಅಂದ್ರೆ ಏನು ಮರನ ಇಷ್ಟು ದೊಡ್ಡ ಆರೋಗ್ಯ? ನಿಮ್ ತಾತ ಕಾಲದಿಂದ ನೀವು ಇವರ ನೀ ಯಾರು ಆಕ್ಚುಲಿ ಅಪ್ಪಿ? ನೀ ಏನ್ ಮಾಡ್ತಾ ಇದ್ದೀಯಪ್ಪ ಇಲ್ಲಿ? ನಮ್ದು ಹೊಲ ಇದು, ನಾವು ಮರ ಕಡಿಯವರಲ್ಲ. ಅಲ್ಲ ಯಾಕೆ ಏನ್ ಬೇಕು ಏನ್ ಬೇಕು? ನಿಮ್ಮ ತಾತ ಮುತ್ತಾತನ ಕಾಲದಿಂದ ಇದ್ದ ಮರನ ಅಲ್ವಾ ಇದು? ಮತ್ತೆ ಈ ಮರನ ಹೆಂಗ್ ಕಡ್ದೆಪ್ಪಿ? ಅಯ್ಯೋ ನಾನ್ ಕಡ್ದೆ? ಇದೊಳ್ಳೆ ತಮಾಷೆ ಆಯ್ತು ನಿಮ್ಗೆ. ಇಷ್ಟು ಜನ ಜನಗಳು ಕರ್ಕೊಂಡ್ ಬಂದ್ಬಿಟ್ಟು ನಾ ಕಡ್ದೆ ಇದ್ರೆ ಒಂದ್ ನಿಮಿಷ ಸೇರಿ ವೆಂಕಟೇಶಾ. ಏನು ಇಷ್ಟು ಜನ ಕರ್ಕೊಂಡ್ ಬಂದ್ಬಿಟ್ಟು ನಾನ್ ಕಡ್ದೆ ಅಂದ್ರೆ ನಾನ್ ಕಡ್ದಿಲ್ಲ ಸ್ವಾಮಿಯಲ್ಲಿ. ಮತ್ತೆ ಹೆಂಗೆ ಕಡಿಯಕ್ ಬಿಟ್ಟೆ ನೀನು? ನಾ ಯಾಕೆ ಕಡ್ದೆ? ನಾ ಯಾಕೆ ಕಡ್ದೆ? ನಂದು ಇಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಹೊಂಟಾ ಇದೀನಿ ಇವಾಗ. ಓ ಚೆನ್ನಾಗಿ ನಿಮ್ ಮುತ್ತಾತನ ಕಾಲದಿಂದ ನೋಡಿದ್ಯಪ್ಪ ಇದು. ಒಂದ್ ಮಾತು ಹೇಳ, ನಮ್ಮ ಅವ್ವ ತಗೊಬಂದು ಮುಂಚೆನ ಇಲ್ಲೇ ಇಲ್ಲೇ ಅಡಿಲೆ ಕೂತ್ಕೊಂಡು ಊಟ ಮಾಡ್ತೇನೆ. ಆಯ್ತಾ? ಇದು ನಾನ್ ಕಡ್ದಿಲ್ಲ, ಇದು ಕಡ್ದಾಗ ನನಗೂ ಹೊಟ್ಟೆ ಚುರ್ರಂದ ಐತೆ. ಚುರ್ರಂದ ನಿನಗೆ ಬಿಸಿ ರಕ್ತ ಇದೆಯಾ ಅಥವಾ ಏನೋ ಸತ್ತೋಗಿದ್ಯಪ್ಪ ನಿನ್ ರಕ್ತ? ಅಲ್ಲ ನೀವ್ ಏನ್ ಬೇಕು ಹೇಳಿ? ಇದೊಳ್ಳೆ ಚೆನ್ನಾಗೈತಲ್ಲ, ಗೌರ್ಮೆಂಟ್ ಅವ್ರು ಬಂದು ಕಟ್ಕೊಂಡ್ರೆ ನಾವ್ ಮಧ್ಯೆ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ? ಕಡಿಯೋದಕ್ಕೆ ಗೌರ್ಮೆಂಟ್ ಆದ್ರೆ ಯಾವ ಗೌರ್ಮೆಂಟ್ ಅಪ್ಪ ಇದೆ? ಯಾವ ಗೌರ್ಮೆಂಟ್ ಇಷ್ಟು ದೊಡ್ಡ ಮರ ಕರಿಯೋದಿಲ್ವೋ? ಗೌರ್ಮೆಂಟ್ ಅವರೇ ಕಡ್ದವ್ರೆ, ನಾವ್ ಇನ್ನೇ ನಾವ್ ಕಡ್ದ್ಬಿಟ್ಟೇವ ರೈತರು. ಅಲ್ಲ ನಮ್ ಕರಳು ಕಿವಿಚಲ್ವೇ? ಅಲ್ಲಪ್ಪ ನಿಮ್ ಕರಳ್ ಕಿವಿಚಿ ಹಂಗೆ ಆರಾಮಾಗಿ ನಗ್ನಗುತ್ತಾ ಗೋಲ್ಡ್ ಚೈನ್ ಹಾಕೊಂಡಿದ್ಯಲ್ಲಪ್ಪ. ಇದೊಳ್ಳೆ ಚೆನ್ನಾಗೈತಿ ಇವಾಗ. ಅಲ್ಲ ನಾವು ಗೋಲ್ಡ್ ಚೈನ್ ಹಾಕೊಂಡ್ಬಿಟ್ರೆ ನಮ್ಗೆ ಇವಾಗ ಹೊಟ್ಟೆ ಉರ್ದಿಲ್ಲ ಅಂತಾರ. ನಾನು ಹೇಳ್ತಾ ಇಲ್ವೇ, ನಮ್ಮ ಅವ್ವ ತಗೊಬಂದು ಹಿಟ್ಟನ್ನ ಇಲ್ಲೇ ಕೊಡ್ತಿದ್ಲು, ನಾ ಇಲ್ಲೇ ತಿಂತಿದ್ದೆ. ಇದು ಕರೆದಾಗ 2 ದಿವಸ 3 ದಿವಸ ಊಟ ಮಾಡಿಲ್ಲ ನಾನು. ಹಂಗಂತ ಕಿತ್ ಕೊಟ್ಬಿಡ್ಲ ಇವಾಗ ನಿಮ್ಗೆ? ಹಂಗಲ್ಲಪ್ಪ, ನಾನು ಈ ಮರನ್ ಕಡಿಯಕ್ ಬಿಟ್ಟಿದ್ದು ನಿನ್ ಮಹಾಪಾಪ. ಹೌದು ಸ್ವಾಮಿ, ಏನ್ ಮಾಡಲ್ಲ, ಗೌರ್ಮೆಂಟ್ ಅವ್ರು ಬಂದು ಕಡಿತೀವಿ ಅಂತ ಹೇಳಿ ನನಗೆ ಕೈ ಕಾಲ್ ನಡಕ್ತಾ ಐತೆ, ದಿಗ್ಲಾಗ್ತಾ ಇತ್ತು ನನಗೆ. ಇಷ್ಟು ಜನ ಬಂದ್ಬಿಟ್ಟಿದೀರ ಅಂತ ಹಂಗೆ ಗೌರ್ಮೆಂಟ್ ಲಾರಿ ಗಿರಿ ತಗೊಂಡ್ಬಿಟ್ಟು ಕೊಡ್ಲಿ ಗಿಡ್ಲಿ ತಗೊಂಡ್ಬಂದು ಹೊಡ್ಬೇಕಾರೆ ಬೇರೆ ಯಾಕೆ ಕಡಿತಿದೀರಾ ಈ ಮರ? ಏನ್ ಮಾಡಾಯ್ತಪ್ಪ? ನಾ ಇಲ್ಲಿ ನಮ್ಮವ್ವ ಇಲ್ಲಿ ಊಟ ಊಟ ಹಾಕಿಲ್ಲಪ್ಪ, ನಾನು ಮುದ್ದೆ ತಿಂದಿದ್ದೀನಪ್ಪ. ಏ ಹೋಗ ಹತ್ತು ಕಡೆ ಗೌರ್ಮೆಂಟ್ ಪೇಪರ್ ತೋರಿಸ್ತಾರೆ ಸ್ವಾಮಿ, ಓದಿ. ಏನಕ್ಕಂತೆ? ಏ ಇಲ್ಲ, ಇವಾಗ ಅಡ್ಡ ಬರ್ತೈತೆ, ಇವಾಗ ಪ್ರಾಬ್ಲಮ್ ಆಯ್ತದೆ, ಲೈನ್ಗಳು ಎಳಿಬೇಕು, ಕರೆಂಟ್ಗಳು ಬರ್ಬೇಕು. ಕರೆಂಟ್ ಬೇಕೋ ಬೇಡ ಅಂತ ಕೇಳ್ತಾರೆ ಹಳ್ಳಿಗೆ. ಬೇಕಾ ನಮ್ಗೆ ಉದ್ದಾರ ಆಗ್ಬೇಕೋ ಬೇಡ? ನಾವು 1730 ಹೆಣ್ಣು ಮಕ್ಕಳು, ನೀನು ಗಂಡು ಹುಡುಗ, ಗಂಡೈಕ್ಳು ನೀನು, ಹೆಣ್ಣು ಮಕ್ಕಳು ಒಂದು ಕಾಡಲ್ಲಿ ರಾಜ ಬ್ರಿಟಿಷ್ ಅವರು ಮರ ಕಡಿಬೇಕು ಅಂದ್ರೆ ಅಡ್ಡ ನಿಂತ್ಕೊಂಡ್ಬಿಟ್ರು, ಸೊಂಟಗಳೇ ಕಡ್ದು ಬಿಟ್ರು. ನಿನ್ಗೇನಾಗಿತ್ತು ಮರನ್ ಕಡಿದ್ರೆ ಇಂಥ ಬದುಕೇನಕ್ಕೋ? ನಾವು ಕಡಿಬಾರ್ದಂತಾರೆ ಹೇಳಿದ್ವಿ, ಆದ್ರೆ ಏನ್ ಮಾಡ್ತೀರಿ ನೀವು? ರೈತನಿಗಿಂತ ಸರ್ಕಾರ ಇಲ್ವಾ? ರೈತನಿಗಿಂತ ಸರ್ಕಾರ ಉಳಿಸ್ಕೋಬೇಕಪ್ಪ. ಅಡ್ಡ ನಿಂತ್ಕೋಬೇಕಾಯ್ತು ನೀನು? ಅಡ್ಡ ನಿಂತ್ಕೊಂಡು ಎಷ್ಟು ದಿನ ನಿಂತ್ಕೊಂಡಿರಾ? ಇಲ್ಲಿ ಲಾರಿ ಬಂದ್ಬಿಟ್ಟಾರೆ ರೈತ. ನಿನ್ ನಮ್ ಸರ್ಕಾರದ ಆಸ್ತಿ ಕಣಪ್ಪಿ, ಈ ಊರಲ್ಲಿ ನೀವೆಲ್ಲ ಮನುಷ್ಯರು ಇಲ್ವೇನ? ಈ ಊರಲ್ಲಿ ಮಕ್ಕಳೊಂದಿಗೆ ಸಮಯ ಏನ್ ಮಾಡ್ತೀರಿ ನೀವು? ಬಂದು ತೋರಿಸಿದಾಗ ಒಂದ್ ಕಡೆ ಕಾನೂನ್ ಐತೆ, ಇನ್ನೊಂದ್ ಕಡೆ ಕೊಡ್ಲಿ ಐತೆ, ಇನ್ನೊಂದ್ ಕಡೆ ಮನುಷ್ಯತ್ವ ಐತೆ. ಬಟ್ ಈ ಮರ ಕಡಿದ್ಮೇಲೆ ನಿಮಗೆ ಅನಾರೋಗ್ಯ ಬಂದಿದೆಯಾ ಇಲ್ವಾ? ಯಾಕಂದ್ರೆ ಇಲ್ಲಿ ಮೊದಲು ಆ ಒಳ್ಳೆ ಎಂತ ಮರ ಗೊತ್ತೆ ನಿಮ್ ನೋಡೆ ಹಿಂಗ ಅನ್ಸಾಯ್ತ ಅಂತ ಹೇಳಿದಾಗ ನಾವ್ ತುಂಬದಾಗ ನೋಡಿರೋದು ನಮ್ಗಿಂದ ಹೆಂಗ್ ಅನ್ಬಾರ್ದು? ಪ್ರಾಣವಾಯು ಕೊಡ್ತಿತ್ತಲ್ಲೇನೋ ಏನೋ ಗೊತ್ತಿಲ್ಲ ನಮ್ಗೆ. ಒಟ್ಟು ಗಾಳಿ ಗಿಡ ಚೆನ್ನಾಗಿತ್ತು ಇಲ್ಲೆಲ್ಲ. ಇದ್ರ ಒಡಿನಾಟ ಸಮಯ ಇದು, ನಮ್ ಮುತ್ತಾತ ಇದ್ದಂಗೆ ಇದು, ನಮ್ ಮುತ್ತಾತ ಇದ್ದಂಗೆ ಯಾ ಇದು. ಏನ್ ಮಾಡಣ ಏನ್ ಮಾಡಣ ಹೇಳಿ? ನಿಮ್ಗೆ ಬಂದಾಗ ಗೌರ್ಮೆಂಟ್ ಅವ್ರು ತಗೊಬಂದು ಏಕಾಏಕ ಹೊಡೆದ ಅಂದ್ರೆ ನಮ್ ಮಾತು ಕೇಳ್ತಾರ? ನಿಮ್ಗೆ ರೈತರ ಕಷ್ಟ ಗೊತ್ತಿಲ್ಲ ಸ್ವಾಮಿ? ನೀವು ಸಿಟಿ ಅವ್ರಿಗೆಲ್ಲ ಬಂದ್ಬಿಡ್ತೀರಿ ಆಯ್ತಾ, ಯಾಕೆ ಮಾಡಿಲ್ಲ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಕೇಳ್ತೀರಿ. ರೈತ ಗೊತ್ತಾ ಸ್ವಾಮಿ, ಇಲ್ಲಿ ಬಂದ 4 ಜನ ನಿಂತ್ಕೊಂಡಾಗ ಏ ಹೋಗ ಪೇಪರ್ ಅಂತ ತೋರಿಸಿದಾಗ ನಮ್ ಕೈ ಒಣಗ್ಬಿಡ್ತಾ ಸ್ವಾಮಿ, ಮಾತಾಡಂಗಿಲ್ಲ ನಾವು ರೈತರಿಗೆ. ಹಿಂಗ ನಿನ್ ಮುಂದೆ ಹಂಗ್ ಮಾತಾಡಂಗಿಲ್ಲಪ್ಪ, ರೈತರು ದೇವ್ರ ನೀವು ನಮ್ದು ಸರ್ಕಾರ. ನಮ್ ತಾತ ಒಂದ್ ಮಾತು ಹೇಳ್ತಿದ್ದ ನನ್ಗೆ, ಅದೊಂದೇ ಗೊತ್ತಿರೋದು ಅಕ್ಷರ. ಯಾರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ರಂತೆ, ಜೈ ಜವಾನ್ ಜೈ ಕಿಸಾನ್ ಅಂದ್ರಂತೆ, ಸೈನಿಕ ರೈತ ಇಬ್ಬರೇ ನಮ್ ಬೆನ್ನೆಲ್ಬು ಅಂತ. ಅಷ್ಟೇ ಗೊತ್ತಿರೋದು, ಅದ್ರ ಮುಂದಕ್ಕೂ ಹೋಗಿಲ್ಲ ನಾವು, ಅದ್ರ ಹಿಂದಕ್ಕೂ ಬಂದಿಲ್ಲ. ಆದ್ರೆ ನಾವ್ ಇಲ್ಲಿ ನಿಂತ್ಕೊಂಡಾಗ ಆ ಪೇಪರ್ ತೋರಿಸ್ಬಿಟ್ಟು ಮೆಷಿನ್ ತಗೊಂಡ್ಬಂದ್ರೆ ಕೈ ಕಾಲು ನಡಿಬಿಡ್ತಾ ಸ್ವಾಮಿ. ಇವಾಗ ಆ ಮರ ಕಡೆಗೆ ಬಂದ್ರೆ ಅಯ್ಯೋ ನಿಮ್ ಮಾತು ಇಲ್ಲಿ ಇದೈತಲ್ಲ, ಇದು ನೀರ್ ಕುಡಿತದೆ ನಮ್ದು ಹೊಲದ್ದು, ಇದು ಕರ್ದಾಕ್ ಬಿಡ್ತೀವಿ ಅಂತ. ನೀರ್ ಕುಡಿದ್ರು ಪರವಾಗಿಲ್ಲ, ಕಡಿಬಾರ್ದಂತ ನಾವಿವಾಗ ನಿಂತೀವಿ. ಓ ಇವಾಗ ಧೈರ್ಯ ಬಂದಿದ್ಯಾ? ಇನ್ನು ಕೊಡಕ್ ಬಿಡೋದಿಲ್ವಾ? ಇನ್ನು ದೇವರಾಣೆ ಬಿಡಂಗಿಲ್ಲ. ನಮ್ಗೇನ್ ಗೊತ್ತಾ, ನಮ್ಗೆ ಅಕ್ಷರ ಅಂತ ಇವಾಗ ನಮ್ ಮಕ್ಳು ಹೋದವ್ರೆ ಬಂದಿಲ್ಲ ಅಂದ್ರೆ ಏ ಬರ ಇಲ್ಲದ ಏನು ಏನ್ ಬರ್ದವ್ರು ತೋರ್ಸ ಅಲ್ಲಿ ಮರ ಕಡೆ ಕತ್ತವ್ರೆ ಬರ ಅದೇನ್ ತೋರ್ಸ ಅಂತ. ಇದು ಇದೇನಪ್ಪ ಇದು? ವೃಕ್ಷ ರಕ್ಷ. ವೃಕ್ಷ ಅಂದ್ರೆ ಗೊತ್ತನೋ? ಏನು ವೃಕ್ಷನೋ? ಮರ. ಮರ ಅದ್ರ ರಕ್ಷಣೆ ಮಾಡಕ್ಕೆ ಒಂದು ಟೀಮ್ ಸಿದ್ಧವಾಗಿದೆ ಕರ್ನಾಟಕದಲ್ಲಿ. ನೀವು ನಿನಗೆ ಏನಾದ್ರೂ ಕಷ್ಟ, ಅಟ್ಲೀಸ್ಟ್ ಫೋನ್ ಮಾಡಕ್ ಬರ್ತೇನೋ? ಫೋನ್ ಬರ್ತೈತೆ. ಫೋನ್ ಮಾಡಕ್ ಬರುತ್ತಾ? ಫೋನ್ ನಂಬರ್ ಕೊಡ್ತೀವಿ. ಇನ್ ಮುಂದೆ ಏನ್ ಕಷ್ಟ ಬಂದ್ರು ಮರಗಳ ವಿಚಾರದಲ್ಲಿ ಈ ಫೋನ್ ನಂಬರ್ಗೆ ಫೋನ್ ಹಾಕ್ಬಿಡ್ತಂದೆ.
ಅಯ್ಯೋ ನೀವು ಕೈ ಮುಗ್ಕೊಂಡು ನೀವು ಏನ್ ಸ್ವಾಮಿ ನೀವು ಪರಿಸರ ಉರುಳಿಸ್ತೀನಿ ಅಂತ ಕೈ ಮುಗಿಬೇಕೆ, ನಾವು ಕೈ ಮುಗಿಬೇಕು ನೀವು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ. ಮುನ್ನೂರು ವರ್ಷ ನೀನು ಕ್ಯೂಸ್ತದೆ ನನ್ಗೆ, ನೀವು ಹೇಳೋದಕ್ಕಾಗಿಲ್ಲ ನನ್ಗೆ, ಕರಳು ಕ್ಯೂಸ್ತದೆ. ಆದ್ರೆ ನಾನು ಅಸಹಾಯಕ ಆಗಿದ್ದೆ ಅವತ್ತು, ನನಗೇನು ಮಾಡಕ್ ಆಗ್ತಿರ್ಲಿಲ್ಲ. ಗೌರ್ಮೆಂಟ್ ಅವ್ರು ಏಕಾಏಕಿ ಬರ್ತಾರೆ, ಇವತ್ತು ನಡೀತಾ ಇದೆ ಸ್ವಾಮಿ, ಇವತ್ತು ನಡೀತಾ ಇದೆ. ಯಾರು ಹೆಸರಲ್ಲಿ ಕಳ್ಳರು ಬಂದಿರ್ಬೋದಲ್ಲೋ ಗೊತ್ತಿಲ್ಲ ಸ್ವಾಮಿ. ತಪ್ಪಲ್ಲೇನಾ? ತಪ್ಪಂದ್ರೆ ಹೆಂಗ್ ಗೊತ್ತಾಗ? ಇವಾಗ ಗೊತ್ತಾಯ್ತಲ್ಲ ನೀವೇನೋದು ವರ ರಕ್ಷಣೆ ಮಾಡ್ತೀರಾ, ನಿಮ್ ನಂಬರ್ ಕೊಡ್ತೀರಾ, ನಿಮ್ ನಂಬರ್ ಹೇಳಿ ಸ್ವಾಮಿ. ನಂಬರ್ ಹೇಳು ಅರುಣ ಆಚರಣ, ಬರ್ಕೊಟ್ಬಿಡಿ, ಹೇಳ್ಕೊಂಡು ಹೇಳ್ಕೊಂಡು ಬರ್ಕೊಟ್ಬಿಡಿ. ಅದು 8 1 5 0 9 4 9 4 6 7 2 9. ಏನ್ ನೀವು? ನಾವು ವೃಕ್ಷ ರಕ್ಷಕರು. ಏನ್ ಮಾಡ್ತೀರಿ? ಮರ ಕಡಿತಿದ್ರೆ ನಾವು ನಿಮ್ಗೆ ಫೋನ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಗೆ ಹೆಂಗೆ ರಕ್ಷಣೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇದಕ್ಕೆ ಅಡ್ಡ ನಿಂತ್ಕೊಳ್ಳೋದಂಗೆ ನಿಮ್ಮ ಸೊಂಟ ಕಡಿಯೋಕೆ, ಇದು 1700 ಎಲ್ಲ, ಇದು ನಿಮ್ಮನ್ನ ಮೈಯಲ್ಲಿ ಒಂದು ಹನಿ ರಕ್ತ ಬಂದ್ರು ಸರ್ಕಾರನೇ ಎದುರತ್ತೆ. ನೀವೆಲ್ಲ ಇದೇ ಕೆಲಸ ಮಾಡಿ, ನಮ್ ಜೊತೆ ಸೇರ್ತೀಯ ಬಂಗಾರ? ನೀವು ಬೇರೆ ಏನು ಕೆಲಸ ಮಾಡಂಗಿಲ್ಲ, ನಾನು ಬೆಳೆ ಬೆಳಿಬೇಕಲ್ಲ. ಇಲ್ಲ ವಾರಕ್ಕೆಲ್ಲ ಬಂಗಾರ, ನಮಗೂ ಕೆಲಸಗಳಿದೆ. ವಾರಕ್ಕೆ ಒಂದೇ ಗಂಟೆ ಕೊಡ್ತೀವಿ ನಾವು ಇದಕ್ಕೆ, ಒಬ್ಬೊಬ್ರು ಒಂದೊಂದು ಗಂಟೆ. ನೋಡಿ, ಎಲ್ಲ ಬೇರೆ ಕೆಲಸ ಮಾಡ್ಕೊಂಡು ವಾರಕ್ಕೆ ಒಂದು ಗಂಟೆ ಕೊಡ್ತಾ ಇದೀರ ಅಂದ್ರೆ ನೀವೆಲ್ಲ ಅಷ್ಟೇ. ಇದ್ರಲ್ಲಿ ಹಣ ಇಲ್ಲ ಕಣೋ, ನೀನ್ ಕೂಡ ಸೇರ್ತೀಯನೋ? ಸೇರಣ್ ಬನ್ನಿ ಸ್ವಾಮಿ, ಅದ್ರಲ್ಲಿ ವಾರಕ್ಕೆ ಒಂದೇ ಗಂಟೆ ಬೆಳೆಯೋದು ಬಿಟ್ಬಿಟ್ಟು ಬಾ ಅಂದ್ರೆ ನಮ್ಮ ತಾಯಣ ಬರಲ್ಲ. ಇಲ್ಲ, ಒಂದು ಗಂಟೆ ಅಷ್ಟೇ ಕಣೋ, ವಾರಕ್ಕೆ ಒಂದು ಗಂಟೆ. ಬನ್ನಿ, ಇವಾಗ ಎಷ್ಟು ಜನ ಇದ್ದೀರಿ ನೀವು? ನನಗೆ ಬರೀ ಓದಕ್ಕೆ ಬರೆಯಕ್ಕೆ ಬರದಲ್ಲೇ ಇರ್ಬೋದು, ಲೆಕ್ಕ ಹಾಕ್ಬಿಡ್ತೀನಿ ಕರೆಕ್ಟಾಗಿ. 8 1 4 16 15 16 18 25 ಜನ ಇದ್ದೀರಾ? 25 ಜನ ಇವತ್ತು ನಮ್ಮ ಮನೇಲಿ ಮುದ್ದೆ ಬಸ್ ಇದು ರೈತ ಸ್ವಾಮಿ, ಇದು ರೈತ. ಇಲ್ಲ ಬಂಗಾರ, ಇಲ್ಲಿ ಇದನ್ನು ಕಾಪಾಡಿದ್ರೆ ನಿಜವಾಗ್ಲು ನಿಮ್ಮ ಕಾಲಕ್ಕೆ ಬಿದ್ದು ಬಿಡ್ತಿದ್ದೆ. ನಾನು ಹೇಳ್ತೆ ಮತ್ತೆ ಅದೇ ಭೂತಕಾಲಕ್ಕೆ ಹೋಯ್ತಾ ಇದೀವಿ ನಾವು. ನಮ್ ನಿಂತ್ಕೊಂಡೇ ಆಗ್ಲಿಲ್ಲ, ಸರ್ಕಾರದವ್ರು ಇವತ್ತು ಬರ್ತಾರೆ. ಇವತ್ತು ಬಂದ್ರೆ ನೀವು ಇದ್ದೀರಾ ರಕ್ಷಣೆಗೆ? ಅವತ್ತಿರ್ಲಿಲ್ಲ ನೀವು, ಅವತ್ ಯಾಕಿರ್ಲಿಲ್ಲ ಅಂತ ನಾನು ಕೇಳಿದ್ರೆ ನಿಮ್ ಹತ್ರ ಉತ್ತರ ಆಯ್ತಾ? ಓಕೆ ಬಂಗಾರ, ಇದಕ್ಕೆ ಒಂದು ಪ್ಲಾನ್ ಹೇಳ್ಕೊಡ್ತೀನಪ್ಪ. ಇದಕ್ಕೆ ನೀನು 7 ಕಿಲೋ ಬೆಲ್ಲ, 7 ಕಿಲೋ ಉಪ್ಪು, 7 ಬಕೆಟ್ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ದಿನ ಗುಣಿ ತೋಡಿ ಸುತ್ತಲೂ ಹಾಕು. ಮತ್ತೆ ಚಿಗುರ್ಕೊಳತ್ತ ಇದು ಚಿಗುರ್ಕೊಳತ್ತ, ಇನ್ ಮುಂದೆ ಇದನ್ನ ಕಾಪಾಡ. 7 ಕೆಜಿ ಚಿಗುರ್ಕೊಳ್ತದೆ ಅಂದ್ರೆ 7 ಕೆಜಿ ಬೆಲ್ಲ 7 ಕೆಜಿ ಉಪ್ಪು ದೊಡ್ಡದ ಸ್ವಾಮಿ. ನನ್ಗೆ ನಮ್ಮ ಮುತ್ತಾತನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದೀನಿ. ನಮ್ಗೆ ಊಟ ಬೇಡ, ಇದನ್ನ ಕಾಪಾಡು. ನಾನು ನಿಮ್ಗೆ ಕೈ ಮುಗಿಬೇಕು, ನೀವು ಕೈ ಕೆಳಗೆ. ಇಲ್ಲಪ್ಪ, ಒಳ್ಳೇದಾಯ್ತಪ್ಪ. ಹೆಸರು ಹೇಳ್ಬಿಡು, ನಾವು ನೆನ್ಸ್ಕೋತೀವಿ. ಬಸವಣ್ಣನ ಹೆಸರು ಹೇಳ್ಕೊಂಡು ಕೆಲಸ ಮಾಡ್ತೀವಿ. ಹೌದಾ?